नमस्कार वीक्षकरे, पीएम किसान सम्मान निधि योजना फलानुभविगळिगे भर्जरी अपडेटेड माहितियोंदु बंदिद्दु इदर बग्गे विवरवाद माहितियन्न ई वीडियोदल्लि नोडोण। हौदु, पीएम किसान सम्मान निधि योजनेयु सरकारद अत्यंत महत्वाकांक्षी योजनेयागिद्दु ई योजनेय मूलक रैतरिगे वार्षिकवागि 6000 रूपायिगळ आर्थिक सहायधनवन्न नीडलागुत्तदे। ईगागले रैतरिगे ई ओंदु योजनेय मूलक 11ने कंतिनवरेगे हणवन्नु नेर ರೈತರ ಬ್ಯಾಂಕ್ ಖಾತೆಗೆ ವರ್ಗಾಯಿಸಲಾಗಿದೆ। ರೈತರಿಗೆ ಬಹಳ ಉಪಯೋಗಕಾರಿಯಾಗಿರುವ ಈ ಯೋಜನೆಯಲ್ಲಿ ಪಾರದರ್ಶಕತೆ ತರಲು ಅನೇಕ ಬದಲಾವಣೆಗಳನ್ನು ಕೇಂದ್ರ ಸರ್ಕಾರ ಕಾಲಕಾಲಕ್ಕೆ ಮಾಡುತ್ತಾ ಬಂದಿದೆ। ಇದೀಗ ಮತ್ತೊಂದು ನಿಯಮದಲ್ಲಿ ಬದಲಾವಣೆ ಮಾಡಿದ್ದು, ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡುವುದರ ಮೂಲಕ ತಿಳಿಯೋಣ। ನೀವು ಪಿಎಂ ಕಿಸಾನ್ ಸಮ್ಮಾನ ನಿಧಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ। ಹೌದು ಸ್ನೇಹಿತರೆ, ಕೇಂದ್ರ ಸರ್ಕಾರವು ಪಿಎಂ ಕಿಸಾನ್ ಸಮ್ಮಾನ ನಿಧಿ ಯೋಜನೆಯ ನಿಯಮದಲ್ಲಿ ಬದಲಾವಣೆ ತಂದಿದ್ದು, ಜುಲೈ 31 ರೊಳಗೆ ರೈತರು ಪಿಎಂ ಕಿಸಾನ್ ಸಮ್ಮಾನ ನಿಧಿ ಯೋಜನೆಯ ಅಧಿಕೃತ ವೆಬ್ಸೈಟ್ ನಲ್ಲಿ ಮಾಹಿತಿಯನ್ನ ನೀಡಬೇಕಾಗುತ್ತದೆ। ಇಲ್ಲದಿದ್ದರೆ 12ನೇ ಕಂತಿನ ಹಣ ರೈತರ ಖಾತೆಗೆ ಬರುವುದಿಲ್ಲ। ಹೌದು, ಉತ್ತರ ಪ್ರದೇಶ ಸರ್ಕಾರವು ಪಿಎಂ ಕಿಸಾನ್ ಗಾಗಿ ಭೂಮಿ ಪರಿಶೀಲನೆಯನ್ನ ಕಡ್ಡಾಯಗೊಳಿಸಿದೆ। ಉಪಕೃಷಿ ನಿರ್ದೇಶಕರು ಗ್ರಾಮವಾರು ರೈತರ ವಿವರಗಳನ್ನು ಅಧಿಕೃತ ಪೋರ್ಟಲ್ನಿಂದ ತೆಗೆದು ಸಂಬಂಧಪಟ್ಟ ತಾಲೂಕುಗಳಿಗೆ ನೀಡಿದ್ದಾರೆ। ಕಂದಾಯ ಸಿಬ್ಬಂದಿ ಪೋರ್ಟಲ್ನಲ್ಲಿನ ವಿವರಗಳನ್ನು ನಮೂದಿಸುತ್ತದೆ। ಇದೇ ರೀತಿಯಲ್ಲಿ ದೇಶದ ಎಲ್ಲಾ ರಾಜ್ಯಗಳು ಈ ಒಂದು ನಿಯಮವನ್ನು ಜಾರಿಗೆ ತರಲು ತುದಿಗಾಲಿನ ಮೇಲೆ ನಿಂತಿದ್ದಾವೆ। ಆದ್ದರಿಂದ ಈ ಯೋಜನೆಯಲ್ಲಿ ಆಧಾರ್, ಪಿಎಫ್ಎಂಎಸ್ ಪೋರ್ಟಲ್ನೊಂದಿಗೆ ಲಿಂಕ್ ಮಾಡುವಂತಹ ಹಲವು ರೀತಿಯ ದಾಖಲೆಗಳನ್ನು ಕಡ್ಡಾಯಗೊಳಿಸಲಾಗಿದೆ ಮತ್ತು ಆದಾಯ ತೆರಿಗೆ ಇಲಾಖೆಯ ಸರ್ವರ್ನಿಂದ ಆದಾಯ ತೆರಿಗೆ ಪಾವತಿದಾರರನ್ನು ಗುರುತಿಸಲಾಗಿದೆ। ಇದರಿಂದ ಯಾವುದೇ ತೆರಿಗೆ ಪಾವತಿಸಿದ ರೈತರು ಈ ಯೋಜನೆಯ ಲಾಭವನ್ನು ಪಡೆಯುವುದಿಲ್ಲ। ಅಷ್ಟೇ ಅಲ್ಲದೆ ರೈತರು 12ನೇ ಕಂತಿಗೆ ಹೊಸ ಮಾಹಿತಿಯನ್ನು ನೀಡಬೇಕಾಗುತ್ತದೆ। ವಾಸ್ತವವಾಗಿ ಈಗ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ನಿಧಿ ಯೋಜನೆಯ ಲಾಭ ಪಡೆದ ರೈತರ ಭೂಮಿಯನ್ನು ಪರಿಶೀಲಿಸಲಾಗುತ್ತದೆ। ಜುಲೈ 31ರೊಳಗೆ ಪರಿಶೀಲನೆ ಕಾರ್ಯ ಪೂರ್ಣಗೊಳಿಸುವಂತೆ ವಿಭಾಗೀಯ ಆಯುಕ್ತರು ಹಾಗೂ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರ ಸೂಚನೆಯನ್ನ ನೀಡಿದೆ। ಪಿಎಂ ಕಿಸಾನ್ ಪೋರ್ಟಲ್ನಲ್ಲಿ ನೋಂದಣಿ, ಅನರ್ಹ ರೈತರನ್ನ ಗುರುತಿಸುವುದು ಮತ್ತು ಅಳಿಸುವುದು, ಇ ಕೆವೈಸಿ ಪೂರ್ಣಗೊಳಿಸುವುದು ಮತ್ತು ಅವರ ಭೂಮಿಯ ಪರಿಶೀಲನೆಯನ್ನು ಮಾಡಲಾಗುತ್ತಿದೆ। ಜುಲೈ 31ರೊಳಗೆ ಫಲಾನುಭವಿ ರೈತರ ಜಮೀನು ಪರಿಶೀಲನೆ ಕಾರ್ಯ ನಡೆಸಬೇಕು ಎಂದು ಮುಖ್ಯ ಕಾರ್ಯದರ್ಶಿ ದುರ್ಗಾಶಂಕರ್ ಮಿಶ್ರಾ ಅವರು ವಿಭಾಗೀಯ ಆಯುಕ್ತರು ಮತ್ತು ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ। ಮಾಹಿತಿಯಾಗಿದ್ದು, ಆದಷ್ಟು ಈ ಮಾಹಿತಿಯನ್ನ ಎಲ್ಲಾ ರೈತ ಬಾಂಧವರಿಗೂ ತಲುಪುವವರೆಗೂ ತಪ್ಪದೇ ಶೇರ್ ಮಾಡಿ। ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಬರೆದು ನಮಗೆ ತಿಳಿಸಿ। ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು। Thanks for watching this video. Please subscribe for more videos. If you like this video, click the like button and give your comments.